ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ತುಂಬ ಜನಕ್ಕೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಏನೇ ಒಂದು ವಿಷಯಗಳು ಗೊತ್ತಿಲ್ಲ ಅಂತಂದ್ರೂ ಕೂಡ ಅವಮಾನ ಮಾಡೋರೇ ಜಾಸ್ತಿ ಅಲ್ವಾ. ಈಗ ಎಕ್ಸಾಂಪಲ್ ಹೇಳೋದಾದರೆ, ಓಕೆ, ನೀವೊಂದು ಶರ್ಟ್ ಹಾಕೊಳ್ಳೋದಕ್ಕೆ ನಿಮ್ಗೆ ಬರ್ತಾ ಇಲ್ಲ ಅಂತಂದರೆ ಅದನ್ನು ಕೂಡ ಒಂದು ಅವಮಾನನ ಮಾಡೋರು ಕೂಡ ಇದ್ದಾರೆ ಅಲ್ವಾ. ಸೊ ಈ ಥರ ಹಲವಾರು ರೀತಿ, ಈ ಥರ ಸಣ್ಣ ಸಣ್ಣ ಎಕ್ಸಾಂಪಲ್ಗಳನ್ನ ಕೊಡ್ತಾ ಹೋದರೆ ಹಲವಾರು ರೀತಿ ಒಂದು ಎಕ್ಸಾಂಪಲ್ಸ್ಗಳು ಬರುತ್ತೆ. ಸೊ ಈ ಥರ ನಿಮ್ಗೆ ಅವಮಾನ ಮಾಡೋರು ತುಂಬ ಜನ ಬರ್ತಾ ಇರ್ತಾರೆ. ಸೊ ಅವರ ಒಂದು ಇಂಟೆನ್ಷನ್ ಏನಾಗಿರುತ್ತೆ ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್, ನಿಮಗೆ ಅವಮಾನ ಮಾಡೋರು ಯಾವಾಗ ಬರ್ತಾರೆ, ಏನಕ್ಕೆ ಮಾಡ್ತಾರೆ, ಅವರು ಯಾವ ಟೈಮಲ್ಲಿ ಮಾಡ್ತಾರೆ ಅಂತ ನಾನು ನಿಮಗೆ ಕ್ಲಾರಿಫಿಕೇಷನ್ನ ಕೊಡ್ತೀನಿ. ಸೊ ನಿಮ್ಮ ಜೊತೆ ಒಬ್ಬರೇ ಇದ್ದಾಗ ಯಾರೂ ಕೂಡ ನಿಮಗೆ ಅವಮಾನ ಮಾಡಲ್ಲ. ಓಕೆ, ಈಗ ನಾನು ಈ ಫೋನ್ನ ತಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಹೊಸ ಫೋನು ಪರ್ಚೇಸ್ ಮಾಡ್ಕೊಂಡೆ, ನನ್ನ ಜೊತೆ ಒಂದು ಹುಡುಗ ಇದ್ದಾರೆ, ನನ್ನ ಫ್ರೆಂಡೇ ನನ್ನ ಜೊತೆ ಇದ್ದಾನೆ ಅಂತ ಅಂದ್ಕೊಳ್ಳಿ. ಈ ಫೋನ್ನ ನಾನು ಆನ್ ಮಾಡೋಕೆ ಬರ್ತಲ್ಲ, ಸ್ವಿಚ್ ಆನ್ ಮಾಡೋಕ್ಕೆ ಬರ್ತಲ್ಲ, ಸ್ವಿಚ್ ಆಫ್ ಮಾಡೋಕ್ಕೆ ಬರ್ತಲ್ಲ, ಅವಾಗ ಏನು ಮಾಡ್ತಾನೆ ಅಂತಂದರೆ, ಅವ್ನು ನನ್ನ ಜೊತೆ ಇರುವಂಥ ವ್ಯಕ್ತಿ ಫೋನ್ ಇಸ್ಕೊಂಡು ಹಿಂಗೆ ಆನ್ ಮಾಡ್ಬೇಕು ಮಗ ಅಂತಂದ್ಬಿಟ್ಟು ಹಿಂಗೆ ತೋರಿಸ್ಕೊಡ್ತಾನೆ. ಅದೇ ಸಿಚುವೇಷನ್ನು ಫೋನಲ್ಲಿತ್ತು, ನನ್ನ ಜೊತೆ ಒಂದು 3-4 ಜನ ಹುಡುಗರಿದ್ರು ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್, ನಾನು ಫೋನ್ ತಗೊಂಡಿದ್ದೀನಿ, ಹೊಸ ಫೋನ್ ತಗೊಂಡಿದ್ದೀನಿ, ಸ್ವಿಚ್ ಆನ್ ಮಾಡೋಕ್ಕೆ ಬರ್ತಾಯಿಲ್ಲ. ಆವಾಗ ನನ್ನ ಪಕ್ಕದಲ್ಲಿರುವಂಥ ಫ್ರೆಂಡ್ ಏನು ಮಾಡ್ತಾನೆ ಹೇಳಿ, ತೋರಿಸ್ಕೊಡ್ತೇನೆ ಅಂದ್ಕೊಂಡಿದ್ದೀರಾ, ಹಿಂಗೆ ಆನ್ ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ ಅಂತ ಅಂದ್ಕೊಂಡಿದ್ದೀರಾ, ಇಲ್ಲ. ಆವಾಗ ಅವಮಾನ ಮಾಡ್ತಾರೆ, ಆವಾಗ ಅವಮಾನ ಮಾಡೋದು. ಯಾಕೆ ಅಂತಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಎಕ್ಸೈಟ್ಮೆಂಟ್ ಇರುತ್ತೆ. ಒಂದು 3-4 ಜನ ಇದ್ದಾಗ ಅವ್ರ ಮುಂದೆ ಎಲ್ಲ ಆಡಿಕೊಂಡು ನಕ್ಕಿದಾಗ ಅವ್ರಿಗೊಂಥರ ಖುಷಿ ಕೊಡುತ್ತೆ ಆ ಜನಗಳಿಗೆ. ಆ ಸೆಕೆಂಡ್ ಅವ್ರಿಗೆ ಏನೋ ಒಂಥರ ಹುಮ್ಮಸ್ಸು, ಈಗ ಆಡ್ಕೊಂಡು ನಗ್ಬೇಕು, ಈ ಒಂದು ಟೈಮ್ನ ಸಖತ್ತಾಗಿ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಭಾವನೆ ಅವ್ರಿಗೆ. ಅವಾಗ ಏನು ಮಾಡ್ತಾರೆ ಅಂತಂದರೆ, ಏಯ್, ಇವನೇನೋ ಫೋನ್ ತಗೊಂಡವನ್ನೇ, ಫೋನ್ ಸ್ವಿಚ್ ಆನ್ ಮಾಡೋಕ್ಕೆ ಬರಲ್ಲ, ಸ್ವಿಚ್ ಆಫ್ ಮಾಡೋಕ್ಕೆ ಬರಲ್ಲ, ಆಡ್ಕೊಳ್ತಾರೆ. ಸೊ ಇದು ನಮ್ಮ ಒಂದು ಸಮಾಜ, ಇದು ನಮ್ಮ ಪರಿಸ್ಥಿತಿ. ಸೊ ನಾನು ಒಂದೇ ಹೇಳೋದು, ಇಲ್ಲಿ ಎಲ್ಲ ವಿಷಯನೂ ಕೂಡ ಎಲ್ರಿಗೂ ಒಂದು ಐಡಿಯಾ ಇರಲ್ಲ. ಓಕೆನಾ? ಈಗ ಎಕ್ಸಾಂಪಲ್, ಇವಾಗ ಪ್ರತಿಯೊಂದು ವಿಷಯನೂ ಕೂಡ ಒಬ್ಬನಿಗೆ ಗೊತ್ತಿರಲ್ಲ. ನಮ್ಮ ವರ್ಗಕ್ಕೆ ನಮಗೇನು ಗೊತ್ತೋ ಅದು ಮಾತ್ರ ನಮ್ಗೆ ಗೊತ್ತಿರುತ್ತೆ, ಬೇರೆಯವ್ರಿಗೇನು ಗೊತ್ತೋ ಅದು ಮಾತ್ರ ಅವ್ರಿಗೆ ಗೊತ್ತಿರುತ್ತೆ. ಸೊ ಪ್ರತಿಯೊಂದು ವಿಷಯನೂ ಕೂಡ ಒಂದೇ ವ್ಯಕ್ತಿ ತಿಳ್ಕೊಂಡಿರೋದಕ್ಕೆ ಸಾಧ್ಯವೇ ಇಲ್ಲ. ಆ ಥರ ಒಂದು ವ್ಯಕ್ತಿ ಇನ್ನೂ ಬಂದಿಲ್ಲ, ಅವ್ನು ಬಂದರೆ ಅವನು ದೇವರು ನಮಗೆ ಅಲ್ವಾ. ಸೊ ಆ ಥರ ವ್ಯಕ್ತಿಗಳು ಯಾರೂ ಇಲ್ಲ. ಓಕೆನಾ? ನನಗೆ ಗೊತ್ತಿರೋದು ಅವನಿಗೆ ಗೊತ್ತಿರಲ್ಲ, ಅವನು ಗೊತ್ತಿರೋದು ನನಗೆ ಗೊತ್ತಿರಲ್ಲ, ಇಷ್ಟೇ ಸಿಂಪಲ್. ಬಟ್ ಏನಂತಂದರೆ, ನಿಮ್ಮನ್ನು ಆಡಿಕೊಂಡು ಅವಮಾನ ಮಾಡಿ ನಗ್ತಾರೆ, ನಗ್ಲಿ ಬಿಡಿ. ಓಕೆನಾ? ನಿಮ್ಗೇನೋ ಒಂದು ಗೊತ್ತಿಲ್ಲ, ಏನೋ ಒಂದು ವಿಷಯದ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಇಲ್ಲ ಅಂತಂದರೆ, ಅವ್ರು ನಿಮ್ಮನ್ನ ಆಡ್ಕೊಂಡು ನಗ್ಬೋದು, ಆ ಸೆಕೆಂಡ್ ನಗ್ತಾರೆ, ಆ ಸೆಕೆಂಡ್ ಎಂಜಾಯ್ ಮಾಡ್ತಾರೆ, ಇಷ್ಟೇ ಜೀವನ. ಏನಂತಂದರೆ, ನಾನು ಒಂದೇ ಹೇಳೋದು ನಿಮಗೆ, ಯಾರನ್ನು ಕೂಡ ಜೀವನದಲ್ಲಿ ಆಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆನಾ? ಅವ್ನ ಮಖ ನೋಡೋಂಗೈತೆ, ಅವ್ನ ಕಣ್ಣು ನೋಡೋಂಗೈತೆ, ಅವ್ನ ಕೂದಲು ನೋಡೋಂಗೈತೆ, ಈ ಥರ ನೀವೇನಾದರೂ ಆಡಿಕೊಂಡು ನೀವು ಜೀವನನ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಚಿಲ್ಲಾಗಿದ್ದೀರಾ ಅಂತಂದರೆ, ನೀವು ನಿಜವಾಗ್ಲೂ ಜೀವನದಲ್ಲಿ ತುಂಬ ಕಷ್ಟಪಡ್ತೀರ, ಚೆನ್ನಾಗೇ ಇರಲ್ಲ ನೀವು ಜೀವನದಲ್ಲಿ. ಅದೇ ನೀವು ಯಾರೋ ಒಂದು ವ್ಯಕ್ತಿಗೆ ಮೋಟಿವೇಟ್ ಮಾಡೋ ಮುಖಾಂತರ, ಮಗ ನೀನು ಹಿಂಗಿದ್ದೀಯಾ, ಮುಂದೆ ಇನ್ನೊಂದು ಒಳ್ಳೆಯ ಹೆಸರು ಮಾಡ್ತೀಯ ಅನ್ನೋ ಥರ ಒಂದು ಭಾವನೆಗಳನ್ನ ತರಿಸೋದ್ರಿಂದ ನೀವು ಜೀವನದಲ್ಲಿ ಚೆನ್ನಾಗಿರ್ತೀರ. ಓಕೆನಾ? ವೇದಾಂತಿಯಾಗ್ಬಿಡ್ತೀನಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ, ಬಟ್ ಸ್ಟಿಲ್ ಇದೆಲ್ಲ ನಿಜ. ಓಕೆನಾ? ನೀವು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ, ನೀವು ಯಾರಿಗಾದರೂ ಆಡಿಕೊಂಡು ಏನಾದ್ರು ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದರೆ, ಸೊ ಮುಂದೊಂದು ದಿನ ನಿಮಗೆ ಯಾರೋ ಒಬ್ರು ಆಡ್ಕೊಳ್ತಾರೆ. ನೀವು ಯಾರನ್ನು ಆಡ್ಕೊಳ್ತಾ ಇಲ್ಲ, ತುಂಬ ಚೆನ್ನಾಗಿ ಸೈಲೆಂಟ್ ಆಗಿದ್ದೀರಾ, ಯಾರನ್ನು ಇರಿಟೇಟ್ ಮಾಡ್ತಾ ಇಲ್ಲ ಅಂತಂದರೆ, ನೀವು ಚೆನ್ನಾಗಿರ್ತೀರ. ಆವಾಗ ಎಕ್ಸ್ಪೀರಿಯನ್ಸ್ ಮಾಡ್ತೀರ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಾನು ಹೇಳೋದು ನಿಮ್ಗೆ ಏನೋ ಒಂದು ವೇದಾಂತಿ ಹೇಳ್ತಾವನೇ ಅಂತ ಅನ್ನಿಸ್ಬೋದು, ಸೊ ಆ ಥರ ಏನಿಲ್ಲ. ಸೊ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಎಕ್ಸ್ಪೀರಿಯನ್ಸ್ ಮಾಡಿರೋರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದಿಷ್ಟು ನನ್ನ ಒಂದು ವೀಡಿಯೋ. ಐ ಥಿಂಕ್ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಚಿಕ್ಕ ವೀಡಿಯೋ, ತುಂಬ ದಿನಗಳಾಗಿತ್ತು, ಒಂದು ಮೋಟಿವೇಶನ್ನ ಕೊಟ್ಟು. ಸೊ ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡಿದೆ. ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಜೊತೆಗೆ ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ, ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.